लव यू रचू सिनिमा दुरंत संबंध विवेक मृतपट्टरु विवेक कुटुंबस्थरन्न भेटी माडो सलुवागी नट जयराव इवत्तु अवर निवास के होद्रु अवर कुटुंबस्थरन्न भेटी माडी अवरिगे सांत्वन हेळि निम्म जोतेगे नाविद्दीवि अन्नुव भरवसेयन्न व्यक्तपडिसुत्ता मुंदिन दिनगळल्लि ತನ್ನ ಕೈಲಾಗುವ ಸಹಾಯವನ್ನ ಮಾಡ್ತೀನಿ ಅಂತ ಕೂಡ ನಟ ಅಜಯ್ ರಾವ್ ಹೇಳಿದ್ದಾರೆ. ಸಿನಿಮಾ ತಂಡದ ಪರವಾಗಿ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಅದನ್ನ ಹೊರತಾಗಿ ಕೂಡ ಅಜಯ್ ರಾವ್ ಕೂಡ ನನ್ನ ಜೊತೆಗೆ ನಿಲ್ತೀನಿ ಅನ್ನೋ ಒಂದು ಮಾತನ್ನ ಕೊಡ್ತೀನಿ. ಈ ನಷ್ಟನ ಯಾರು ಭರಿಸೋಕಾಗಲ್ಲ ಸರ್. ಇದೇನು ಲಾಸ್ ಆಗಿದೆ, ಇದು ಯಾರು ತುಂಬಿಕೊಡೋಕ್ಕಾಗಲ್ಲ. ಒಂದು ದೊಡ್ಡ ಅನಾಹುತ ನಡೆದಿದೆ. ಒಂದು ಮಗನ್ನ ಕಳ್ಕೊಂಡಿದ್ದಾರೆ, ಒಬ್ಬ ಅಕ್ಕ ತಂಗಿದ್ರು ತಮ್ಮ ಆಗಲಿ ಅಣ್ಣ ಆಗಲಿ ಕಳ್ಕೊಂಡಿದ್ದಾರೆ. ಇದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ದುಃಖ ಇದೆ. ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಬಟ್ ವೈಯಕ್ತಿಕವಾಗಿ ನಾನು ಜೊತೆಗೆ ನಿಲ್ತೀನಿ ಸರ್. ಆ್ಯಂಡ್ ಇದು ನಮ್ಮ ಸಿನಿಮಾ ತಂಡದ ಒಂದು ಕರ್ತವ್ಯ ಆಗಿರುತ್ತೆ. ಯಾಕಂದರೆ ನಮ್ಮ ಚಿತ್ರ ಶೂಟಿಂಗ್ ವೇಳೆಯಲ್ಲಿ ಅವ್ನು ಪ್ರಾಣ ಕಳ್ಕೊಂಡಿದ್ದಾನೆ. ಸೊ ನಾವು ನಮ್ಮ ಕುಟುಂಬ ಸದಸ್ಯ ಥರನೇ ನಾವು ಭಾವಿಸ್ತೀವಿ. ನಮ್ಮ ಚಿತ್ರತಂಡದ ಒಬ್ಬ ಸದಸ್ಯ ಆದಮೇಲೆ ನಮ್ಮ ಕುಟುಂಬ ಸದಸ್ಯನೇ. ಸೊ ನಮ್ಮ ಕುಟುಂಬದವರಿಗೆ ಏನೇ ಅನ್ಯಾಯ ಆದರೆ ನಾವು ಯಾವ ರೀತಿ ಜೊತೆಗೆ ನಿಲ್ತೀವಿ ಆ ಥರ ನಾವು ಸದಾಕಾಲ ಜೊತೆಗೆ ನಿಲ್ತೀವಿ ಅನ್ನೋ ಒಂದು ಮಾತನ್ನು ಕೊಡಿ ಸರ್. ನಾನು ಸ್ಪಾಟಲ್ಲಿ ಇರಲಿಲ್ಲ ಅಂತ ಒಂದೇ ಒಂದು ರೆಕಾರ್ಡ್ ತೆಗೆದು ತೋರಿಸಿ ಸರ್. ನಾನು ನಿನ್ನೆಯಿಂದ ನಾನು ವಾಲಂಟರಿಲಿ ನಾನೇ ಪ್ರತಿಯೊಂದು ಮಾಧ್ಯಮಕ್ಕೆ ಪ್ರತಿಯೊಂದು ಮೀಡಿಯಾದಲ್ಲಿ ಪ್ರತಿಯೊಂದು ಚಾನಲ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸ್ಪಾಟಲ್ಲಿ ನಾನು ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ರೆಕಾರ್ಡ್ ತೆಗೆದು ತೋರಿಸಿ ಸರ್. ನಾನು ಹೇಳ್ತಾ ಇದ್ದೀನಿ, ನಾನು ಸ್ಪಾಟಲ್ಲಿ ಇದ್ದೆ ಹೌದು, ನಾನು ಫೈಟರ್ ಹತ್ರ ಹೋಗಲಿಲ್ಲ ಹೌದು. ಬಟ್ ಅರ್ಥ ಮಾಡ್ಕೊಳ್ಳಿ, ನಾನು ಆ ಸಿಚುಯೇಷನ್ ಆ ಸೀಕ್ವೆನ್ಸಿನ ನಡೀತಾ ಇದ್ದಲ್ಲ ಶೂಟ್, ಅದನ್ನು ನಾನು ನೋಡ್ತಾ ಕೂತಿರಲಿಲ್ಲ. ಒಬ್ಬ ಹೀರೋಗೆ ಶಾರ್ಟ್ ಇಲ್ಲದೆ ಇದ್ದಾಗ ಅವನಿಗೆ ಒಂದು 10 ನಿಮಿಷ ಆಗಲಿ ಅರ್ಧ ಗಂಟೆ ಆಗಲಿ ವಿರಾಮ ಇದೆ ಕೂತ್ಕೊಳ್ಳಿ ಅಂತ ಹೇಳಿರ್ತಾರೆ. ನನ್ನ ಪಾಡಿಗೆ ನಾನು ಚೇರ್ ಹಾಕ್ಕೊಂಡು ನನ್ನ ಕಡೆ ಕೂತ್ಕೊಂಡಿದ್ದು ನಿಜ. ಏನೋ ಒಂದು ಅನಾಹುತ ನಡೆದಿದೆ, ಆ ಗಲಾಟೆ ಸೌಂಡ್ ಎಲ್ಲ ಕೇಳಿದಾಗ ನಾನು ಕುತೂಹಲದಿಂದ ದೂರದಿಂದ ನೋಡ್ತಾ ಇದ್ದೀನಿ, ಅದು ನಿಜ. ಎಷ್ಟು ಮಟ್ಟದ ಎಷ್ಟು ತೀವ್ರತೆ ಆಗಿದೆ, ಏನು ಅನಾಹುತ ಆಗಿದೆ ಅಂತ ನನಗೆ ತಿಳಿದು ಬಂದಿದ್ದು ನಾನು ಅಂದರೆ ಗಮನಿಸ್ತಾ ಇದ್ದೀನಿ. ಅಲ್ಲಿ ವಿವೇಕ್ನ ಎತ್ಕೊಂಡ್ರು, ಕರ್ಕೊಂಡು ಹೋದರು, ಕಾರಲ್ಲಿ ಕೂಡಿಸಿದ್ರು, ಎಲ್ಲ ಒಂದು ಗಲಿಬಿಲಿ ನಡೀತಾ ಇದೆ ಅಲ್ಲಿ. ಅದನ್ನು ನಾನು ದೂರದಿಂದ ಗಮನಿಸ್ತಾ ಇದ್ದೀನಿ. ಈಗ ನಾನು ಅದನ್ನೇ ನೋಡ್ತಾ ಕೂತ್ಕೊಂಡು ಅಲ್ಲಿ ಏನಾದರೂ ಒಂದು ಆದಾಗ ಒಂದು ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಸರ್ ರೋಡಲ್ಲಿ, ನಿಮ್ಮ ಗಮನಕ್ಕೆ ಬಂದಮೇಲೆ ನೀವು ಅದಕ್ಕೆ ಕೊಡೋಂಥ ಪ್ರತಿಕ್ರಿಯೆ ಬೇರೆ ಇರುತ್ತೆ. ನಿಮ್ಮ ಕಣ್ಣೆದುರುಗಡೆನೇ ಒಂದು ಏನಾದರೂ ಯಾರೋ ಗುದ್ದಾಗ ಏನಾದಾಗ ನೀವು ಓಡೋಗೋಂಥ ಪ್ರತಿಕ್ರಿಯೆ ಬೇರೆ ಇರುತ್ತೆ ಸರ್. ರಂಜಿತ್ ಅವರೇ ಹೇಳ್ತಾ ಇದ್ದಾರೆ ಸರ್, ನನ್ನ ಕಾಲು ಲಿಗಮೆಂಟ್ ಪ್ರಾಬ್ಲಮ್ ಇದೆ ಅಂತ. ವೆರಿ ಫ್ರ್ಯಾಂಕ್ ವಿಚಾರ ಏನಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ವಿನೋದ್ ಮಾಸ್ಟರಿಗೂ ಗೊತ್ತಿದೆ, ಈವನ್ ರಂಜಿತ್ಗೂ ಗೊತ್ತಿದೆ. ನಾನು ಓಡೋಕ್ಕಾಗಲ್ಲ ಸರ್, ನನ್ನ ಕಾಲು ಕಟ್ಟಾಗಿದೆ, ನಾನು ಬರೀ ನಡಿಬಲ್ಲೆ ಅಷ್ಟೇ. 3 ವರ್ಷದಿಂದ ನಾನು ರನ್ ಮಾಡೋಕ್ಕಾಗಲ್ಲ, ಜಂಪ್ ಮಾಡೋಕ್ಕಾಗಲ್ಲ ಸರ್. ಇದು ನನ್ನ ಪರಿಸ್ಥಿತಿ ಇದೆ ಸರ್. ನಾನು ಓಡಬೇಕಂದ್ರೆ ನನ್ನ ಕಾಲು ಕಟ್ಕೋಬೇಕು. ಇವಾಗಲೂ ನಡಿಬೇಕಾದ್ರೆ ನನ್ನ ಕಾಲು ಯಾವ ಸ್ಲಿಪ್ಪಾಗಿ ಬೀಳುತ್ತೆ ನನಗೆ ಗೊತ್ತಿಲ್ಲ ಸರ್. ಆ ಪರಿಸ್ಥಿತಿನಲ್ಲಿ ಇದ್ದೀನಿ ನಾನು. ಅದು ರಂಜಿತ್ಗೂ ಗೊತ್ತಿರತಕ್ಕಂಥ ವಿಚಾರ. ಆಮೇಲೆ ಒಂದೇದು ನಾನು ಅದನ್ನು ಲೈವಾಗಿ ಏನಾಗಿದೆ ಅಂತ ನೋಡಿಲ್ಲ. ಎಲ್ಲ ಜನ ಸೇರ್ಕೊಂಡ ಮೇಲೆ ಅದಾದ ನಂತರ ನನ್ನ ಗಮನಕ್ಕೆ ಬಂದಿರೋದು, ನನ್ನ ಸ್ಟಾಫ್ ಬಂದು ಹೇಳಿರೋ ಸರ್ ಹಿಂಗೆ ಆಯಿತು, ವೈರ್ ಟಚ್ ಆಯಿತು ಅಂತ. ಸೊ ಇವಾಗ ಹೇಳಿ ನಾನು ಹೆಂಗೆ ಹೋಗಬೇಕಿತ್ತು ಅಲ್ಲಿ ಅಂತ. ಹೋದ್ರೂ ನನ್ನಿಂದ ಏನಾಗ್ತಾಯಿತ್ತು. ಆಮೇಲೆ ಕಾಮನ್ ಸೆನ್ಸ್ ವಿಚಾರ ಸರ್, ಒಂದು ಗುಂಪು ಸೇರಿದೆ ಏನೋ ಒಂದು ಅನಾಹುತ ಆಗಿದೆ ಅಂದರೆ ಕ್ರೌಡ್ ಸೇರಬಾರ್ದು ಸರ್. ಅದು ನೀವು ಓದಿರ್ತೀರಾ, ನೀವು ಕಲ್ತಿರ್ತೀರ, ನಿಮ್ಮ ಶಾಲೆಗಳಲ್ಲಿ ಫಸ್ಟ್ ಏಡ್ ಆಗಲಿ ಎಲ್ಲೇ ಒಂದು ಕಡೆ ಒಂದು ಕಾಮನ್ ಸೆನ್ಸ್ ಕಲ್ತಿರ್ತೀರ. ಒಂದು ಏನಾದರೂ ಒಂದು ಅನಾಹುತ ಆಗಿದೆ, ಯಾರಿಗಾದರೂ ಪೆಟ್ಟು ಬಿದ್ದಿದೆ ಅಂದರೆ ಫಸ್ಟ್ ಥಿಂಗ್ ಏನಂದರೆ ಒಂದು ಗಾಳಿ ಬಿಡಬೇಕು, ಏರ್ ಬಿಡಬೇಕು. ಆಲ್ರೆಡಿ ಫೈಟರ್ಸು, ಫೈಟ್ ಮಾಸ್ಟರ್, ನಮ್ಮ ಸಿನಿಮಾ ಕ್ರೂ ಎಲ್ಲ ಸೇರಿದಾಗ ನಾನೊಬ್ಬ ಅಂತಲ್ಲಿ ಓಡೋಗಿ ಅದು ನಿಲ್ಲೋದು, ಅದು ಎಷ್ಟು ಮಟ್ಟಕ್ಕೆ ಸರಿ ಸರ್? ಸರ್ ಈಗ ನಾನು ಎಸ್ಕೇಪ್ ಆಗಂಗಿದ್ರೆ, ಹೆಲ್ಪಿಗೆ ಬರೋ ಥರ ಇಲ್ಲ ಅಂದಿದ್ರೆ, ನಾನು ನಿನ್ನೆಯಿಂದ ನಾನು ಇಡೀ ಸಿನಿಮಾ ಚಿತ್ರತಂಡದ ಪರ